ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ತಾನು ಬಂದ ಕಾರ್ಯವನ್ನು ಗುಹನಿಗೆ ಹೇಳಿದ್ದು ಎಂಬ ಎಂಬತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಗುಹನು ಭರತನು ಚತುರಂಗ ಸೇನೆಯೊಡನೆ ಬಂದಿರುವುದನ್ನು ಕಂಡು ಆತನು ಶ್ರೀರಾಮನನ್ನು ಕೊಲ್ಲಬೇಕೆಂದೇ ತನ್ನ ತನಗೆ ದೊರೆತಿರುವ ಸಕಲ ಐಶ್ವರ್ಯವನ್ನು ಅಯೋಧ್ಯೆಯ ರಾಜಕಾರಣ ರಾಜಕಾರ್ಯವನ್ನು ರಾಜ ಆ ರಾಜ ಅಧಿಕ ರಾಜಾಧಿಕಾರವನ್ನು ಶಾಶ್ವತವಾಗಿ ಅನುಭವಿಸಬೇಕೆಂಬ ಕೆಟ್ಟ ಇಚ್ಛೆಯಿಂದಲೇ ಬಂದಿರುವನೆಂದೇ ಮೊದಲು ಭಾವಿಸುತ್ತಾನೆ ಅದಕ್ಕಾಗಿಯೇ ತನ್ನ ಐನೂರು ದೋಣಿಗಳನ್ನು ಗಂಗಾ ನದಿಯಲ್ಲಿ ಸಾಲಾಗಿ ನಿಲ್ಲಿಸಿ ಭರತನು ಗಂಗಾ ನದಿಯನ್ನು ದಾಟದಂತೆ ಮಾಡಬೇಕೆಂದು ಉದ್ದೇಶಿಸುತ್ತಾನೆ ಆದರೆ ಶ್ರೀರಾಮನ ಸೋದರನೆಂದ ಮೇಲೆ ಆತನಲ್ಲಿ ಒಳ್ಳೆಯ ಭಾವವೂ ಇರಬಹುದೆಂದು ಭಾವಿಸಿ ತಾನು ಸಹಜವಾಗಿಯೇ ಎಲ್ಲ ಕಾಣಿಕೆಗಳೊಂದಿಗೆ ಮತ್ಸ್ಯ ಮಾಂಸಾದಿಗಳನ್ನು ತೆಗೆದುಕೊಂಡು ಭರತನನ್ನು ಸತ್ಕರಿಸುವ ಸಲುವಾಗಿ ಭರತನು ಉಳಿದುಕೊಂಡಿರುವ ಬಿಡಾರಕ್ಕೆ ಬಂದು ಭರತನೊಡನೆ ಮಾತನಾಡುತ್ತಿದ್ದಾನೆ ಇಬ್ಬರನ್ನು ಬಲ್ಲಂತಹ ಸುಮಂತ್ರನು ಅಂದರೆ ಮೊದಲಿನಿಂದಲೂ ಗುಹನನ್ನು ಗುಹನಿಗೆ ರಾಮನೊಡನಿರುವ ಸಖ್ಯವನ್ನು ಬಲ್ಲಂತಹ ಸುಮಂತ್ರನು ಆತನನ್ನು ಭರತನಿಗೆ ಪರಿಚಯ ಮಾಡಿಸಿದ್ದಾನೆ ಹೀಗೆ ನುಡಿದ ಗುಹನನ್ನು ಕುರಿತು ಅಂದರೆ ತನ್ನ ಶೃಂಗಭೇರ ಪುರಕ್ಕೆ ಬಂದು ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ಗುಹನು ಭರತನನ್ನು ಕುರಿತು ಕೇಳಿಕೊಳ್ಳುತ್ತಿದ್ದನು ಹೀಗೆ ನುಡಿದ ಗುಹನನ್ನು ಕುರಿತು ಭರತನು ಕೆಲ ಗುಹನೆ ನಾವು ಭರದ್ವಾಜ ಮುನಿಯ ಆಶ್ರಮಕ್ಕೆ ಹೋಗಬೇಕು ಈ ದೇಶವು ಅರಣ್ಯಮಯವಾಗಿದೆ ಈ ಗಂಗೆಯು ದಾಟುವುದಕ್ಕೆ ಬಹು ದುರ್ಘಟವಾಗಿದೆ ಭರದ್ವಾಜಾಶ್ರಮಕ್ಕೆ ಯಾವ ದಾರಿಯಲ್ಲಿ ಹೋಗಬೇಕು ಎಂದು ಕೇಳಿದನು ಆಗ ಗುಹನು ರಾಜಕುಮಾರ ಇದಕ್ಕೆ ಯೋಚನೆ ಏನು ಅರಣ್ಯದಲ್ಲಿ ಸಂಚರಿಸುವ ಬಿಲ್ಲುಗಾರರಾದ ನನ್ನ ಭೃತ್ಯರು ನಿನ್ನ ಸಂಗಡ ಬರುವರು ನಾನು ನಿನ್ನೊಡನೆ ಬರುತ್ತೇನೆ ನೀನು ಶ್ರೀರಾಮನಲ್ಲಿ ಕೆಟ್ಟ ಭಾವನೆಯಿಂದ ಬಂದೆಯೋ ಏನು ನೀನು ಬಹಳವಾಗಿ ಸೇನೆಯನ್ನು ಕೂಡಿ ಬಂದಿರುವುದರಿಂದ ನನ್ನ ಮನಸ್ಸಿಗೆ ಸಂಶಯವಾಗಿದೆ ಎಂದು ಕುಹನು ನೇರವಾಗಿ ತನ್ನ ಮನಸ್ಸಿನಲ್ಲಿರುವ ವಿಚಾರವನ್ನು ಭರತನಿಗೆ ತಿಳಿಸುತ್ತಿರುವನು ಆದರೆ ಶ್ರೀರಾಮನಲ್ಲಿ ಸದಾ ಸದ್ಭಾವನೆಯನ್ನು ಹೊಂದಿದ್ದರೂ ತಾಯಿಯಾದ ಕೈಕೇಯಿಯ ಕಾರಣದಿಂದಾಗಿ ಲೋಕವೆಲ್ಲವೂ ತನ್ನ ಮೇಲೆ ಅನುಮಾನ ಪಡುತ್ತಿರುವುದರಿಂದ ಘಾಸಿಗೊಳಗಾಗಿರುವ ಭರತನು ಅತ್ಯಂತ ದುಃಖದಿಂದಲೇ ಉತ್ತರಿಸುತ್ತಿರುವನು ನಿರ್ಮಲಾಂತಃಕರಣನಾದ ಭರತನು ಗುಹನನ್ನು ಕುರಿತು ಮೃದು ವಚನದಿಂದ ಎಲೈ ಗುಹನೆ ನಿನ್ನ ಮನಸ್ಸಿನಲ್ಲಿ ಅಂತಹ ಸಂಶಯ ಬೇಡ ನನಗೆ ಅಣ್ಣನಾದ ಶ್ರೀರಾಮನು ನನ್ನ ತಂದೆಯಾದ ದಶರಥರಾಯನಿಗೆ ಸಮಾನನು ಆದ ಕಾರಣ ನನ್ನು ವನದಿಂದ ಕರೆದುಕೊಂಡು ಹೋಗು ಬರುವುದಕ್ಕೆ ಹೋಗುತ್ತಿರುವೆನು ನಿನ್ನ ಮನಸ್ಸಿನಲ್ಲಿ ಸಂಶಯ ಬೇಡ ನಿನ್ನೊಡನೆ ಸತ್ಯವನ್ನೇ ನುಡಿಯುತ್ತಿದ್ದೇನೆ ಎಂದು ನುಡಿದನು ಗುಹನು ಎಂತ ಸಂತೋಷಯುಕ್ತನಾಗಿ ಭರತನನ್ನು ಕುರಿತು ಭರತ ನೀನು ಸತ್ಯಸಂಧನು ಕೃತಾರ್ಥನು ಭೂಮಂಡಲದಲ್ಲಿ ನಿನಗೆ ಸಮಾನರಾದವರನ್ನು ಕಾಣೆನು ದೈವಾನುಕೂಲದಿಂದ ತನಗೆ ತಾನೇ ಒದಗಿ ಬಂದ ರಾಜ್ಯಾಧಿಪತ್ಯವನ್ನು ಬಿಡಲೆನಿಸಿದ್ದೀಯೆ ಲೋಕದಲ್ಲಿ ನಿನ್ನ ಕೀರ್ತಿಯು ಎಂದೆಂದಿಗೂ ಸ್ಥಿರವಾಗಿರುವುದು ಒನಕ್ಕೆ ಬಂದ ಶ್ರೀರಾಮನನ್ನು ತಿರುಗಿ ಕರೆದುಕೊಂಡು ಹೋಗುವುದಕ್ಕೆ ನೀನು ಅತಿ ಪ್ರಯಾಸದಿಂದ ಬಂದೆ ಎಂದು ಹೇಳಿದನು ಅಷ್ಟರಲ್ಲಿ ರಾತ್ರಿ ಆಯಿತು ಭರತನು ಅಲ್ಲಿಯೇ ಸೇನೆಯನ್ನು ವಿಶ್ರಾಂತಿಗೊಳಿಸಿ ಶತ್ರುಘ್ನನ ಸಮೀಪದಲ್ಲಿ ತಾನು ಮಲಗಿದನು ಮಹಾತ್ಮನಾದ ಭರತನಿಗೆ ರಾಮ ವಿಯೋಗವು ಒಳಗೊಳಗೇ ಶೋಕದಿಂದ ಕುದಿಯುವಂತೆ ಮಾಡಿತ್ತು ಒಣಗಿದ ಮರದೊಳಗೆ ಸೇರಿಕೊಂಡ ಬೆಂಕಿಯಂತೆ ಸುಡುತ್ತಿತ್ತು ಶೋಕವು ಬೆಟ್ಟದಂತೆ ಅವನ ಮೇಲೆ ಕುಳಿತಿತ್ತು ಪುನಃ ಪುನಃ ನಿಟ್ಟುಸಿರು ಬಿಡುತ್ತಾ ಎಚ್ಚರ ತಪ್ಪಿದವನಂತಾಗಿದ್ದನು ಭರತನ ಹೃದಯದಲ್ಲಿ ಶಾಂತಿಯ ಲೇಷವೂ ಇರಲಿಲ್ಲ ಅದನ್ನು ಕಂಡು ಕುಹನು ಭರತನಿಗೆ ಸಮಾಧಾನವನ್ನು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ